प्रस्तुति सवी मंड्य एजुकेशनल यूट्यूब चैनल प्रसार माडुववरु जिला शिक्षण मत्तु तरबेती संस्थे मंड्य। आत्मीय विद्यार्थिगळे ई ओंदु संचिकेयल्लि नावु 7ने तरगतिय ವಿಜ್ಞಾನದ 7ನೇ ಅಧ್ಯಾಯವಾದಂತ ಹವಾಮಾನ ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಅನ್ನುವಂತ ಈ ಒಂದು ಪಾಠದ 3ನೇ ಸಂಚಿಕೆಯನ್ನ ನಾವೀಗ ವೀಕ್ಷಿಸೋಣ। ಈ ಒಂದು ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳೇ ನಾವು ಕಲಿತಾ ಇರುವಂತ ಕಲಿಕಾಂಶಗಳನ್ನು ಒಮ್ಮೆ ನೋಡೋಣ। ಮೊದಲಿಗೆ ಪ್ರಾಣಿಗಳ ಹೊಂದಾಣಿಕೆ, ನಂತರ ಧ್ರುವ ಪ್ರದೇಶದ ಗುಣಲಕ್ಷಣಗಳು, ಆನಂತರ ಧ್ರುವ ಪ್ರದೇಶಕ್ಕೆ ಹಿಮಕರಡಿ ಮತ್ತು ಪೆಂಗ್ವಿನ್ ನ ಹೊಂದಾಣಿಕೆ, ನಂತರ ವಲಸೆ ಹೋಗುವಿಕೆ। ಸೊ ಇಷ್ಟು ಕಲಿಕಾಂಶಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ವೀಕ್ಷಿಸೋಣ। ವಿದ್ಯಾರ್ಥಿಗಳೇ, ನಮಗೆಲ್ಲ ತಿಳಿದಿದೆ ಯಾವುದೇ ಒಂದು ಜೀವಿ ಬದುಕಬೇಕು ಅಂದರೆ ಅದಕ್ಕೆ ಪರಿಸರ ಅತ್ಯಂತ ಮುಖ್ಯ। ಆ ಪರಿಸರದಲ್ಲಿ ನಿರಂತರ ಬದಲಾವಣೆಗಳು ಆಗ್ತಾ ಇರುತ್ತೆ ಅಂತ ನಾವು ಈಗ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ। ಈ ರೀತಿ ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಅನುಗುಣವಾಗಿ ಜೀವಿಗಳು ಹೊಂದ್ಕೋಬೇಕು। ಆ ರೀತಿ ಹೊಂದ್ಕೊಂಡ್ರೆ ಮಾತ್ರ ಆ ಜೀವಿ ಅಲ್ಲಿ ಬದುಕೋದಕ್ಕೆ ಸಾಧ್ಯ। ಹೀಗೆ ಜೀವಿ ಹೊಂದ್ಕೊಳ್ಳೋದಕ್ಕೆ ಪರಿಸರಕ್ಕೆ ತನ್ನಲ್ಲಿ ಹಲವಾರು ಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳು ಮತ್ತು ಅವುಗಳ ಒಂದು ಜೀವನ ಕ್ರಮ ಅಭ್ಯಾಸಗಳು ಈ ಒಂದು ಅಂಶಗಳು ಅದಕ್ಕೆ ಸಹಾಯ ಮಾಡುತ್ತೆ। ಈ ರೀತಿ ಅದಕ್ಕೆ ಸಹಾಯ ಮಾಡುವಂಥ ಈ ಅಂಶಗಳೇ ಮುಂದೆ ಅವಕ್ಕೆ ಜೀವ ವಿಕಾಸಕ್ಕೆ ನಾಂದಿಯಾಗತ್ತೆ। ಏಕೆಂದರೆ ಇದು ಪೀಳಿಗೆಯಿಂದ ಪೀಳಿಗೆ ಈ ಸಹಾಯಕ ಅಂಶಗಳು ಏನಾಗುತ್ತೆ, ವರ್ಗಾವಣೆಯಾಗತ್ತೆ। ವರ್ಗಾವಣೆಯಾದಂಥ ಈ ಒಂದು ಅಂಶಗಳೇ ಮುಂದೆ ಹೊಸ ಒಂದು ಪ್ರಭೇದಕ್ಕೆ ಕಾರಣೀಕರ್ತವಾಗತ್ತೆ। ಸೊ ಹೀಗೆ ಜೀವ ವಿಕಾಸ ನಿರಂತರವಾಗಿ ನಡೀತಾ ಇದೆ। ಸೊ ಒಟ್ಟಾರೆ ಜೀವಿಗಳು ಪರಿಸರಕ್ಕೆ ಹೊಂದಾಣಿಕೆ ಆಗುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ। ಇನ್ನು ವಿದ್ಯಾರ್ಥಿಗಳೇ, ನೀವು ಕಳೆದ ಒಂದು 6ನೇ ತರಗತಿಯಲ್ಲಿ ಒಂದು ಪಾಠವನ್ನು ಓದಿದ್ದೀರಾ, ಪ್ರಾಣಿಗಳು ಅವುಗಳ ಗುಣಲಕ್ಷಣಗಳು ಮತ್ತು ಆವಾಸಗಳು ಅನ್ನುವಂಥ ಪಠ್ಯದಲ್ಲಿ ಈ ಒಂದು ಪ್ರಾಣಿಗಳ ಒಂದು ಹೊಂದಾಣಿಕೆ ಬಗ್ಗೆ ನೀವು ಕಲ್ತ್ಕೊಂಡಿದ್ದೀರಾ। ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಯಾರಾದರೂ ಹೇಳ್ತೀರಾ ಹಾಗಾದರೆ ಹೊಂದಾಣಿಕೆ ಅಂದರೆ ಏನು ಅಂತ? ಹಾಂ ವಿದ್ಯಾರ್ಥಿಗಳೇ, ಹೊಂದಾಣಿಕೆ ಅಂದರೆ ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸೋದಕ್ಕೆ ಸಹಾಯಕವಾದಂಥ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅದರ ಅಭ್ಯಾಸಗಳು, ಅವನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ। ಸೊ ಹೀಗೆ ಅವು ಜೀವಿಗಳು ಹೊಂದಾಣಿಕೆ ಆಗಬೇಕು ಅಂದರೆ ಅದರಲ್ಲಿ ಸಾಕಷ್ಟು ಅವುಗಳ ದೇಹದಲ್ಲಿ ಹೊಂದಾಣಿಕೆ ಗುಣಗಳು ಇರಬೇಕಾಗತ್ತೆ। ಈಗ ವಿದ್ಯಾರ್ಥಿಗಳೇ, ಪರಿಸರಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಅನ್ನುವಂಥ ಈ ಒಂದು ಅಂಶವನ್ನು ಕಲಿಯೋದಕ್ಕೆ ನಾವು ಎರಡು ಉದಾಹರಣೆಗಳನ್ನು ತೆಗೆದುಕೊಂಡು ಅಭ್ಯಾಸ ಮಾಡೋಣ। ಮೊದಲಿಗೆ ಧ್ರುವ ಪ್ರದೇಶದಲ್ಲಿನ ಪ್ರಾಣಿಗಳ ಹೊಂದಾಣಿಕೆ, ಮತ್ತು ಉಷ್ಣವಲಯದ ಮಳೆಯ ಕಾಡುಗಳಲ್ಲಿ ಪ್ರಾಣಿಗಳ ಹೊಂದಾಣಿಕೆ। ಸೊ ಹೀಗೆ ಎರಡು ವಿಭಿನ್ನ ಪ್ರದೇಶಗಳಲ್ಲಿ ವಿಭಿನ್ನ ವಾತಾವರಣ ಇರುವಂಥ ಒಂದು ಸನ್ನಿವೇಶಗಳಲ್ಲಿ ಪ್ರಾಣಿಗಳು ಆಯಾ ಪರಿಸರಕ್ಕೆ ಹೇಗೆ ಹೊಂದಿಕೆ ಆಗುತ್ತೆ ಅನ್ನೋದನ್ನು ನಾವೀಗ ಅಭ್ಯಾಸ ಮಾಡೋಣ। ಇನ್ನು ಮೊದಲಿಗೆ ನಾವು ತಗೊಳ್ಳೋಣ ಧ್ರುವ ಪ್ರದೇಶ। ಹಾಗಾದರೆ ಧ್ರುವ ಪ್ರದೇಶ ಅಂದರೆ ಏನು ನೋಡಿ, ಧ್ರುವ ಪ್ರದೇಶ ಅಂದರೆ ನಮ್ಮ ಭೂಮಿಯ ಉತ್ತರ ಧ್ರುವದಲ್ಲಿ ಆರ್ಕಟಿಕ್ ಅನ್ನುವಂಥ ಒಂದು ಧ್ರುವ ಇದೆ, ಅದನ್ನು ಉತ್ತರ ಧ್ರುವ ಅಂತ ಕರಿತೀವಿ, ಮತ್ತು ದಕ್ಷಿಣದಲ್ಲಿ ಅಂಟಾರ್ಟಿಕಾ ಅನ್ನುವಂಥ ಧ್ರುವ ಇದೆ। ಒಟ್ಟಾರೆ ನಮ್ಮ ಭೂಮಿನಲ್ಲಿ ನಾವು ಎರಡು ಧ್ರುವಗಳನ್ನು ನೋಡ್ತೀವಿ। ವಿದ್ಯಾರ್ಥಿಗಳೇ, ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಭೂಮಿಯ ಒಂದು ಗೋಳ। ಸೊ ಉತ್ತರದಲ್ಲಿ ಇರುವಂಥದ್ದೇ ಉತ್ತರ ಧ್ರುವ, ಮತ್ತು ದಕ್ಷಿಣದಲ್ಲಿ ಕಂಡುಬರುವಂಥದ್ದೇ ದಕ್ಷಿಣ ಧ್ರುವ, ಉತ್ತರದಲ್ಲಿ ಆರ್ಕಟಿಕ್ ಅಂತ ಕರಿತೀವಿ, ದಕ್ಷಿಣದಲ್ಲಿ ಅದನ್ನು ಅಂಟಾರ್ಟಿಕಾ ಅಂತ ಕರಿತೀವಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎನ್ನುವಂಥ ಧ್ರುವಗಳನ್ನು ನಮ್ಮ ಭೂಮಿಯಲ್ಲಿ ನೋಡ್ತೀವಿ। ಈಗ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರುವಂಥದ್ದು ಇದು ಒಂದು ಆರ್ಕಟಿಕ್ನ ಒಂದು ಜಿಯೋಗ್ರಫಿಕಲ್ ಚಿತ್ರ, ಹಾಗೆ ಇದು ಅಂಟಾರ್ಟಿಕಾ। ಇನ್ನು ವಿದ್ಯಾರ್ಥಿಗಳೇ, ಈ ಒಂದು ಧ್ರುವ ಪ್ರದೇಶದಲ್ಲಿ ವಾತಾವರಣ ಹೇಗಿರುತ್ತೆ, ಅದರ ಗುಣಲಕ್ಷಣಗಳೇನು ಧ್ರುವ ಪ್ರದೇಶದ್ದು ಅಂತ ನಾವು ವೀಕ್ಷಿಸೋಣ। ಧ್ರುವ ಪ್ರದೇಶದಲ್ಲಿ ಉಷ್ಣತೆಯು ಅತ್ಯಂತ ಕಡಿಮೆ ಇರುತ್ತೆ ಮತ್ತು ಯಾವಾಗಲೂ ಹಿಮದಿಂದ ಆವರಿಸಲ್ಪಟ್ಟಿರುತ್ತೆ, ಮತ್ತು ಇಲ್ಲಿ ವರ್ಷದ ಬಹುತೇಕ ಸಮಯದಲ್ಲಿ ವಿಪರೀತ ಚಳಿ ಇರುತ್ತೆ, ಉಷ್ಣತೆ ತುಂಬ ಕಡಿಮೆ ಇರೋದ್ರಿಂದ ಚಳಿ ತುಂಬ ಇರುತ್ತೆ ಈ ಒಂದು ಪ್ರದೇಶದಲ್ಲಿ। ಮತ್ತು ಈ ಧ್ರುವ
ಇನ್ನೊಂದು ವಿಶೇಷ ಲಕ್ಷಣ ಏನಂದ್ರೆ ವರ್ಷದ ಆರು ತಿಂಗಳು ಹಗಲು ಮತ್ತೆ ಆರು ತಿಂಗಳು ರಾತ್ರಿ ಇರುತ್ತೆ. ನೋಡಿ, ಇದೊಂದು ವಿಚಿತ್ರವಾದ ಸನ್ನಿವೇಶ ಇರುವಂತ ಒಂದು ಪ್ರದೇಶ, ಭೂಪ್ರದೇಶ. ಇಲ್ಲಿ ಒಂದ್ಸಾರಿ ಸೂರ್ಯ ಉದಯ ಆದ್ರೆ ಆರು ತಿಂಗಳು ಅವನು ಮುಳುಗೋದಿಲ್ಲ, ಆರು ತಿಂಗಳು ಕಾಲ ದೀರ್ಘ ಒಂದು ಹಗಲಿರುತ್ತೆ. ಮತ್ತೆ ಒಂದು ಸಾರಿ ಸೂರ್ಯ ಒಮ್ಮೆ ಮುಳುಗ್ದ ಅಂದ್ರೆ ಅವನು ಮತ್ತೆ ಉದಯ ಆಗೋದಿಕ್ಕೆ ಆರು ತಿಂಗಳು ಇರುತ್ತೆ. ಹಾಗಾಗಿ ಆರು ತಿಂಗಳು ಹಗಲು ಆರು ತಿಂಗಳು ರಾತ್ರಿ ಇರುತ್ತೆ. ಅದರಲ್ಲೂ ಚಳಿಗಾಲ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಶೀತಮಯವಾಗಿರುತ್ತೆ. ಇಲ್ಲಿ ಉಷ್ಣತೆ ಎಷ್ಟು ಕಡಿಮೆ ಆಗುತ್ತೆ ಚಳಿಗಾಲದಲ್ಲಿ ಅಂತ ಹೇಳಿದ್ರೆ -37°C ಕೂಡ ಉಷ್ಣ ಕಡಿಮೆ ಆಗತ್ತೆ. ಸೊ ಇಂಥ ಒಂದು ಅತ್ಯಂತ ಶೀತಮಯ ವಾತಾವರಣದಲ್ಲಿ ಬರುವಂತ ಭೂಪ್ರದೇಶಗಳನ್ನು ನಾವು ಕೆಲವೊಂದಲ್ಲಿ ನೋಡೋದಾದ್ರೆ ಕೆನಡಾ ದೇಶ ಈ ಒಂದು ಭಾಗದಲ್ಲಿ ಬರುತ್ತೆ. ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಉತ್ತರ ಅಮೆರಿಕಾದ ಅಲಾಸ್ಕಾ ಮತ್ತು ರಷ್ಯಾದ ಒಂದು ಸೈಬೀರಿಯಾ ಅನ್ನುವಂಥ ಈ ದೇಶಗಳು ಈ ಒಂದು ಧ್ರುವ ಪ್ರದೇಶದ ವ್ಯಾಪ್ತಿನಲ್ಲಿ ಬರ್ತವೆ. ಸೊ ಇಲ್ಲಿ ನಾವು ಈ ಒಂದು ವಾತಾವರಣವನ್ನು ನಾವು ನೋಡ್ತೀವಿ. ಹಾ ವಿದ್ಯಾರ್ಥಿಗಳೇ, ಈಗ ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು, ಒಂದು ಧ್ರುವ ಪ್ರದೇಶದಲ್ಲಿ ಹಿಮದ ರಾಶಿ ಎಲ್ಲ ಕಡೆನೂ ಹೇಗೆ ಹರಡಿಕೊಂಡು ಇರೋದು ಅನ್ನೋದನ್ನು ವೀಕ್ಷಿಸಿ. ಹಾಗೆ ಇಲ್ಲೂ ಕೂಡ ಹಿಮದ ರಾಶಿಯನ್ನು ನಾವು ವೀಕ್ಷಿಸ್ಬೋದು. ಹಾಗೆ ಮತ್ತೆ ಇಲ್ಲೂ ಕೂಡ ನೀವು ಹಿಮದ ಒಂದು ರಾಶಿಯನ್ನು ವೀಕ್ಷಿಸಿ. ಸೊ ಒಟ್ಟಾರೆ ವಿದ್ಯಾರ್ಥಿಗಳೇ, ಈಗ ಧ್ರುವ ಪ್ರದೇಶದ ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಇಂಥ ಒಂದು ಅತ್ಯಂತ ಶೀತಮಯ ವಾತಾವರಣದಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು ಯಾವ್ಯಾವುದು ಅಂತ ನೋಡೋಣ. ಪೆಂಗ್ವಿನ್ಗಳು, ಹಿಮಕರಡಿಗಳು, ಸೀಲ್, ವೋಲ್ವರಿನ್, ವಾಲ್ರಸ್ ಮತ್ತು ಹಲವು ರೀತಿಯ ಮೀನುಗಳು, ತಿಮಿಂಗಿಲಗಳು ಮತ್ತು ಹಲವು ರೀತಿಯ ಪಕ್ಷಿಗಳು ಈ ಒಂದು ಶೀತಮಯ ವಾತಾವರಣದಲ್ಲಿ ಧ್ರುವ ಪ್ರದೇಶದಲ್ಲಿ ವಾಸ ಮಾಡ್ತವೆ ವಿದ್ಯಾರ್ಥಿಗಳೇ. ಈಗ ಧ್ರುವ ಪ್ರದೇಶಕ್ಕೆ ಹಿಮಕರಡಿಯ ಹೊಂದಾಣಿಕೆ ಅನ್ನೋದನ್ನ, ಹಿಮಕರಡಿ ಯಾವ ರೀತಿ ಈ ಒಂದು ಪರಿಸರಕ್ಕೆ ಹೊಂದಿಕೊಂಡಿದೆ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ಹಿಮಕರಡಿಯ ಮೈ ಮೇಲೆ ಶ್ವೇತ ತುಪ್ಪಳ ಇದೆ, ಬಿಳಿ ಬಣ್ಣದ ತುಪ್ಪಳ ಇರೋದ್ರಿಂದ ಇದನ್ನು ಸುಲಭವಾಗಿ ಗುರುಸೋದಿಕ್ಕೆ ಆಗೋದಿಲ್ಲ. ಅದರಲ್ಲೂ ಇದನ್ನು ಪರಭಕ್ಷಕ ಪ್ರಾಣಿಗಳು ಮತ್ತು ಇದರ ಬೇಟೆ ಪ್ರಾಣಿಗಳನ್ನು ಗುರುಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಅವುಗಳಿಂದ ರಕ್ಷಣೆಯನ್ನು ಪಡೆಯುತ್ತೆ ಮತ್ತು ಆಹಾರವನ್ನು ಸುಲಭವಾಗಿ ಭೇಟಿಯಾಡತ್ತೆ. ಮತ್ತು ಇನ್ನೊಂದು ಗುಣಗಳೇ, ಇದಕ್ಕೆ ಉತ್ತಮ ಘ್ರಾಣ ಶಕ್ತಿ ಇದೆ. ಘ್ರಾಣ ಶಕ್ತಿ ಅಂದರೆ ವಾಸನಾ ಶಕ್ತಿ. ಇದು ವಾಸನೆಯಿಂದನೇ ಇದೇನು ಮಾಡುತ್ತೆ, ದೂರದಲ್ಲೇ ತನ್ನ ಬೇಟೆಯನ್ನು ಇದು ಇರೋದನ್ನು ಗ್ರಹಿಸುತ್ತೆ. ಹಾಗೇನೆ ಇದನ್ನು ತಿನ್ನುವಂಥ ಪರಭಕ್ಷ ಪ್ರಾಣಿಗಳನ್ನು ದೂರದಲ್ಲಿ ಇರುವಾಗಲೇ ಅದರ ವಾಸನೆ ಮುಖಾಂತರ ಗ್ರಹಿಸಿ ಇದು ರಕ್ಷಣೆಯನ್ನು ಪಡೆಯುತ್ತೆ. ಹಾಗೆ ಇನ್ನೊಂದು ಗುಣ, ಇದಕ್ಕೆ ಉದ್ದನೆಯ ಬಾಗಿರುವ ಚೂಪಾದ ಉಗುರುಗಳಿರುತ್ತೆ. ಇದರ ಕೈ ಬೆರಳ ತುದಿಯಲ್ಲಿ ಉದ್ದಾಗಿರುವಂಥ ಬಾಗಿರುವಂಥ ಕೊಕ್ಕೆ ರೀತಿಯಲ್ಲಿ ಇರುವಂಥ ಒಂದು ಉಗುರುಗಳಿದೆ. ಈ ಉಗುರುಗಳಿಂದ ಅದಕ್ಕೆ ಏನು ಸಹಾಯ ಆಗುತ್ತೆ ಅಂತ ನೋಡೋಣ. ಇವು ಹಿಮದ ಮೇಲೆ ನಡೆಯಲು ಮತ್ತು ಬೇಟೆಯಾಡಲು ಸಹಕಾರಿ. ಹಿಮದ ಮೇಲೆ ನಡೆಯುವಾಗ ಜಾರದಂಗೆ ಅದನ್ನು ಬಿಗಿಯಾಗಿ ಹಿಡ್ಕೊಂಡು ಅದು ನಡೆಯುತ್ತೆ, ಅದು ಬೇಟೆಯಾಡೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಮತ್ತೆ ಇದರ ಇನ್ನೊಂದು ಹೊಂದಾಣಿಕೆ ಗುಣನ ನೋಡೋಣ. ಇದರ ಚರ್ಮದ ಅಡಿ ಕೊಬ್ಬಿನ ಪದರ ಇದೆ. ತುಂಬ ಮಂದವಾಗಿರುವಂಥ ದಪ್ಪನಾದಂಥ ಒಂದು ಕೊಬ್ಬಿನ ಪದರ ಇದರ ಚರ್ಮದ ತಳಭಾಗದಲ್ಲಿದೆ. ಈ ಕೊಬ್ಬಿನ ಪದರ ಏನು ಮಾಡುತ್ತಪ್ಪ ಅಂದರೆ ಚಳಿಗೆ ಅದರ ದೇಹವನ್ನು ಅವಾಹಕಗೊಳಿಸುತ್ತೆ ಮತ್ತು ಬೆಚ್ಚಗಿಡುತ್ತೆ. ಇದೊಂದು ಉಷ್ಣ ಅವಾಹಕ ಆಗಿರೋದ್ರಿಂದ ಚಳಿಗಾಲದಲ್ಲಿ ಇದಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಮತ್ತು ಈ ಒಂದು ಹಿಮಕರಡಿ ಇನ್ನೊಂದು ಹೊಂದಾಣಿಕೆ ಗುಣ ನೋಡೋಣ. ಇದಕ್ಕೆ ತುಪ್ಪಳದ ಎರಡು ಪದರಗಳಿರುತ್ತೆ. ನೋಡಿ, ತುಪ್ಪಳ ಇರೋದ್ರಿಂದ ರಕ್ಷಣೆ ಕೊಡೋಕ್ಕೆ, ಅದರಲ್ಲೂ ಎರಡು ಪದರದ ತುಪ್ಪಳ ಇರೋದ್ರಿಂದ ಅದು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡತ್ತೆ. ಒಟ್ಟಾರೆ ಈ ಕೊಬ್ಬಿನ ಪದರ ಆಗ್ಬೋದು, ತುಪ್ಪಳದ ಪದರ, ಇದು ಎರಡೂ ಏನು ಮಾಡುತ್ತೆ ಆ ಒಂದು ಪ್ರಾಣಿಗೆ ಚಳಿಗಾಲದಲ್ಲಿ ತುಂಬ ರಕ್ಷಣೆಯನ್ನು ಬೆಚ್ಚಗಿಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಒಟ್ಟಾರೆ ಹೀಗೆ ಈ ಒಂದು ಪ್ರಾಣಿ ಆ ಒಂದು ಪ್ರದೇಶಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಜೀವಿಸುತ್ತೆ ವಿದ್ಯಾರ್ಥಿಗಳೇ. ಈಗ ಹಿಮಕರಡಿಯ ಒಂದು ಹೊಂದಾಣಿಕೆಯನ್ನು ನೋಡಿದ್ವಿ ಅಲ್ವಾ. ಹಾಗೆಯೇ ಧ್ರುವ ಪ್ರದೇಶದಲ್ಲಿ ವಾಸಿಸುವಂಥ ಇನ್ನೊಂದು ಪ್ರಾಣಿ ಅದು ಪೆಂಗ್ವಿನ್. ಈ ಪೆಂಗ್ವಿನ್ನ ಹೊಂದಾಣಿಕೆಯನ್ನು ನಾವೀಗ ನೋಡೋಣ. ಈ ಪೆಂಗ್ವಿನ್ಗಳು ಕೂಡ ಬೆಳ್ಳಗಿದ್ದು ಹಿಮಕರಡಿ ರೀತಿಯಲ್ಲೇ ಶ್ವೇತ ಹಿಮದ ಹಿನ್ನೆಲೆಯಲ್ಲಿ ಇವು ಕೂಡ ಉತ್ತಮವಾಗಿ ಹೊಂದಿಕೊಳ್ಳುತ್ತೆ. ವೈರಿಗಳಿಂದ ಮತ್ತು ಆಹಾರಗಳಿಂದ ಇದು ಸುಲಭವಾಗಿ ಉಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಕ್ಷಣೆಯನ್ನು ಪಡೆಯುತ್ತೆ ಮತ್ತು ಬೇಟೆಯನ್ನು ಇದು ಪಡೆಯುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ, ಒಂದು ಪೆಂಗ್ವಿನ್ನ ಚಿತ್ರ ಇಲ್ಲಿ ನೀವು ನೋಡ್ಬೋದು. ಅದರ ಮೈ ಮೇಲೆ ಶ್ವೇತ ವರ್ಣದ ಒಂದು ತುಪ್ಪಳ ಇರುವಂಥದ್ದನ್ನು.
ಇದರ ಚರ್ಮ ತುಂಬಾ ದಪ್ಪವಾಗಿರುತ್ತೆ, ಮಂದವಾಗಿರುತ್ತೆ, ಮತ್ತು ಚರ್ಮದ ಕೆಳಗೆ ಅಧಿಕ ಕೊಬ್ಬನ್ನ ಹೊಂದಿರುತ್ತೆ. ಸೊ ಈಗ ಕೊಬ್ಬಿರೋದ್ರಿಂದ ಇದಕ್ಕೆ ಚಳಿಯಿಂದ ಒಳ್ಳೆಯ ರಕ್ಷಣೆಯನ್ನ ಇದು ಪಡೆಯುತ್ತೆ. ಮತ್ತೆ ಇವುಗಳು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇವುಗಳು ಗುಂಪಿನಲ್ಲೇ ಯಾವಾಗಲೂ ಇರುತ್ತೆ, ಮತ್ತೆ ಗುಂಪಿನಲ್ಲಿ ಇರೋದ್ರ ಜೊತೆಗೆ ಅವು ಯಾವಾಗಲೂ ಒಂದಕ್ಕೊಂದು ಅಂಟ್ಕೊಂಡಂಗೆ ಇರ್ತವೆ. ದೇಹ ಒಂದು ದೇಹ ಇನ್ನೊಂದಕ್ಕೆ ಅಂಟ್ಕೊಂಡಂಗಿರೋದ್ರಿಂದ ಏನಾಗುತ್ತೆ, ಅದರ ಉಷ್ಣತೆ ಅದು ನಾಶ ಆಗೋದಿಲ್ಲ, ನಷ್ಟ ಆಗೋದಿಲ್ಲ, ಅದ್ರ ಬದಲು ಅದು ದೇಹ ಬೆಚ್ಚಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಅವು ಯಾವಾಗಲೂ ಅಂಟ್ಕೊಂಡಂಗೆ ಇರ್ತವೆ. ಮತ್ತೆ ಈ ದೇಹವನ್ನು ನಾವು ನೋಡಿದ್ರೆ ಅದರ ಆಕಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ದಾರ ರೇಖಾಕಾರ ಅಂತ ಕರಿತೀವಿ. ದಾರ ರೇಖಾಕಾರ ಅಂದ್ರೆ ಹೇಗೆ ಅಂದ್ರೆ, ದೋಣಿ ಆಕಾರದಲ್ಲಿ, ದೋಣಿ ಆಕಾರ ನಾವು ನೋಡಿದೀವಲ್ವಾ, ಮುಂದೆ ಮತ್ತೆ ಹಿಂದೆ ಚೂಪಾಗಿರುತ್ತೆ, ಮಧ್ಯದಲ್ಲಿ ಅಗಲಕ್ಕೆ ಇರುತ್ತೆ. ಸೊ ಈ ರೀತಿಯ ಒಂದು ಆಕಾರವನ್ನು ನಾವು ದಾರ ರೇಖಾಕಾರ ಅಂತ ಕರಿತೀವಿ. ಮತ್ತೆ ಅದಲ್ದೇ ಇದರ ಪಾದದಲ್ಲಿ ಜಾಲಪಾದಗಳಿರುತ್ತೆ. ಈ ಜಾಲಪಾದಗಳಿರೋದ್ರಿಂದ ಮತ್ತೆ ದೇಹ ದಾರ ರೇಖಾಕಾರವಾಗಿರೋದ್ರಿಂದ ಇವು ಏನಾಗ್ತವೆ, ನೀರಿನಲ್ಲಿ ಸುಲಭವಾಗಿ ಈಜೋದಕ್ಕೆ ಸಹಾಯವನ್ನ ಮಾಡುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳು, ಹೇಗೆ ಒಂದು ಪೆಂಗ್ವಿನ್ ಪಕ್ಷಿಗಳು ಒಂದಕ್ಕೊಂದು ಹೇಗೆ ಅಂಟ್ಕೊಂಡು ಗುಂಪಾಗಿ ನಿಂತಿವೆ ಅಂತಂದು ನೀವು ಗಮನಿಸಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ಪೆಂಗ್ವಿನ್ನ ಕಾಲಿನ ಒಂದು ಬೆರಳುಗಳ ನಡುವೆ ಒಂದು ತೆಳುವಾದ ಚರ್ಮದ ಪೊರೆ ಕಾಣಿಸ್ತಾ ಇದೆಯಲ್ವಾ, ಅದನ್ನೇ ನಾವು ಜಾಲಪಾದ ಅಂತ ಕರಿತೀವಿ. ಅದರ ಮುಖಾಂತರ ಏನು ಮಾಡುತ್ತೆ, ಅದು ಸುಲಭವಾಗಿ ಈಜೋದಕ್ಕೆ ಸಹಾಯವನ್ನು ಮಾಡುತ್ತೆ. ವಿದ್ಯಾರ್ಥಿಗಳೇ, ನಮ್ಗೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಧ್ರುವ ಪ್ರದೇಶದಲ್ಲಿ ಚಳಿಗಾಲ ಅತ್ಯಂತ ದೀರ್ಘವಾಗಿರುತ್ತೆ, ಮಟ್ಟಿಗೆ ಚಳಿ ಇರುತ್ತೆ, ಮತ್ತು ಅತ್ಯಂತ ಹೆಚ್ಚು ಚಳಿ ಇರುತ್ತೆ ಅಲ್ಲಿ. ಸೊ ಇಂಥ ಒಂದು ಅತ್ಯಂತ ಶೀತಮಯ ವಾತಾವರಣದಲ್ಲಿ ಪಕ್ಷಿಗಳು ವಿಶೇಷವಾಗಿ ಆ ಒಂದು ಪರಿಸರದಿಂದ ಪಾರಾಗೋದಕ್ಕೆ ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಆ ಚಳಿಗಾಲ ಆರಂಭಕ್ಕೂ ಮುನ್ನ ಬೆಚ್ಚಗಿರುವಂಥ ಪ್ರಪಂಚದ ಇತರೆ ದೇಶಗಳೆಡೆಗೆ ಅವು ವಲಸೆ ಹೋಗ್ತವೆ. ಹಾಗೆ ವಲಸೆ ಹೋಗೋದ್ರ ಜೊತೆಗೆ ಚಳಿಗಾಲ ಮುಗಿದ ನಂತರ ಪುನಃ ಮರಳಿ ಏನಾಗ್ತವೆ, ಸ್ವಸ್ಥಾನಕ್ಕೆ ಹಿಂದಿರುಗ್ತವೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಈ ರೀತಿ ವಲಸೆ ಹೋದಂಥ ಪಕ್ಷಿಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ಅವು ರಕ್ಷಣೆಯನ್ನು ಪಡೆಯುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಭಾರತಕ್ಕೂ ಕೂಡ ಅವು ವಲಸೆ ಬರ್ತವೆ. ಕೆಲವನ್ನ ನಾವಿಲ್ಲಿ ಉದಾಹರಣೆ ಹೇಳೋದಾದರೆ, ರಾಜಸ್ಥಾನದ ಭರತಪುರ, ಹರಿಯಾಣದ ಸುಲ್ತಾನಪುರ ಮತ್ತು ಈಶಾನ್ಯ ಭಾರತದ ಜೌಗು ಪ್ರದೇಶಗಳಿಗೆ, ವಿಶೇಷವಾಗಿ ಸೈಬೀರಿಯಾದ ಒಂದು ದೇಶದ ಕೊಕ್ಕರೆಗಳು ವಲಸೆ ಬರ್ತವೆ. ಸೊ ಹೀಗೆ ವಲಸೆ ಬಂದು ಅವು ಪ್ರಕೃತಿಯಲ್ಲಿ ಆದಂಥ ಬದಲಾವಣೆಗಳಿಗೆ ಅವು ಹೊಂದ್ಕೋತವೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಪಕ್ಷಿಗಳು ಹೇಗೆ ಸಾವಿರಾರು ಸಂಖ್ಯೆಯ ಪಕ್ಷಿಗಳು ಒಂದು ವಲಸೆ ಹೋಗ್ತಾ ಇರುವಂಥದ್ದು. ಕೆಲವೊಂದು ಪಕ್ಷಿಗಳು ವಾತಾವರಣದಲ್ಲಿ ಆದಂಥ ಬದಲಾವಣೆಗಳನ್ನು ಹೊಂದಿಕೊಳ್ಳೋದಕ್ಕೆ ಸುಮಾರು 15,000 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ವಲಸೆ ಹೋಗೋದನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಈ ಒಂದು ಪ್ರಾಣಿಗಳ ಹೊಂದಾಣಿಕೆ ಹೇಗೆ ಆಗತ್ತೆ ಅನ್ನೋದನ್ನು ಸಾಕಷ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ನಿಮಗೆ ಒಂದು ಪುಟ್ಟ ಚಟುವಟಿಕೆ ವಿದ್ಯಾರ್ಥಿಗಳೇ, ಏನು ಅಂತ ಹೇಳಿದ್ರೆ, ಈಗ ಪಕ್ಷಿಗಳು ವಲಸೆ ಹೋಗ್ತವೆ ಅಂತ ನೋಡಿದ್ವಿ ಅಲ್ವಾ. ಹಾಗಾದ್ರೆ ವಲಸೆ ಹೋಗೋದು ಅಂದ್ರೆ ಏನು? ಹಾಗೆ ಇನ್ನೊಂದು, ನೀವು ನಮ್ಮ ದೇಶದ ಕೆಲವೊಂದು ರಾಜ್ಯಗಳ ಹೆಸರನ್ನ ಹೇಳಿದೆ ನಾನು, ಅದೇ ರೀತಿ ಕೂಡ ಪಕ್ಷಿಗಳು ವಲಸೆ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗೂ ಕೂಡ ವಲಸೆ ಬರ್ತವೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಪಕ್ಷಿಧಾಮಗಳು ಯಾವ್ಯಾವುದು? ಹಾಗೆ ಬರೀ ಚಳಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ವಾತಾವರಣದಲ್ಲಿ ಆದಂತ ಬದಲಾವಣೆಗಳನ್ನ ತಪ್ಪಿಸೋದಕ್ಕೆ ಈ ಪಕ್ಷಿಗಳು ಮಾತ್ರ ವಲಸೆ ಹೋಗೋದಿಲ್ಲ, ಈ ರೀತಿಯಲ್ಲೇ ಬೇರೆ ಜೀವಿಗಳು ಕೂಡ ಏನಾಗ್ತವೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ. ಹಾಗಾದ್ರೆ ಪಕ್ಷಿಗಳ ರೀತಿಯಲ್ಲೇ ವಲಸೆ ಹೋಗುವಂತ ಇತರೆ ಜೀವಿಗಳು ಯಾವ್ಯಾವುದು? ಇದನ್ನ ಇಷ್ಟು ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡಿಡ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತೀರಲ್ಲ ವಿದ್ಯಾರ್ಥಿಗಳೇ. ಧನ್ಯವಾದಗಳು.